ಎಲ್ಲರೂ ಸೇರಿ ನಾಲ್ಕು ಆಮ್ಲಜನಕ ಸಾಂದ್ರಕಗಳನ್ನು ಶಿರಾ ಸರ್ಕಾರಿ ಆಸ್ಪತ್ರೆಗೆ ಕೊಟ್ಟಿರ್ತಾರೆ. ಈಗಾಗಲೇ ಶಿರಾ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 44 ಆಮ್ಲಜನಕ ಸಾಂದ್ರಕಗಳು ಅಳವಡಿಕೆಯಲ್ಲಿವೆ, ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಇಲ್ಲಿ ಕೊಟ್ಟಿರತಕ್ಕಂಥ ಆಮ್ಲಜನಕಗಳು ನಮ್ಮ ಆರ್ಯವೈಶ್ಯ ಮಂಡಳಿಯವರು ಏನು ಕೊಟ್ಟಿದ್ದಾರೆ, ಇದನ್ನ ಕೋವಿಡ್ ಕೇರ್ ಸೆಂಟರ್ಗೆ, ಅಂದರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಕೋವಿಡ್ ಕೇರ್ ಸೆಂಟರ್ ವಸತಿ ಶಾಲೆಯ ಹಾಸ್ಟೆಲ್ ಏನಿದೆ, ಕೋವಿಡ್ ಕೇರ್ ಸೆಂಟರ್ ಇದೆ. ಮತ್ತು ಶಿರಾದಲ್ಲಿ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ ಏನು ಕೋವಿಡ್ ಕೇರ್ ಸೆಂಟರ್ ಆಗಿ ನಾವು ಪರಿವರ್ತನೆ ಮಾಡಿದ್ದೀವಿ. ಅಲ್ಲಿಗೆ ಇದನ್ನು ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಇಲ್ಲಿ ಮೆಟ್ರಿಕ್ ನಂತರ ಬಾಯ್ಸ್ ಹಾಸ್ಟೆಲಲ್ಲಿ 2 ಆಮ್ಲಜನಕ ಸಾಂದ್ರಕಗಳು, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಹಾಸ್ಟೆಲಲ್ಲಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಅಲ್ಲಿ 2 ಆಮ್ಲಜನಕ ಸಾಂದ್ರಕಗಳು. ಈಗ ಆರ್ಯವೈಶ್ಯ ಮಂಡಳಿ ಭವಿಷ್ಯ ಮಂಡಳಿ ಕೊಟ್ಟಿರ್ತಕ್ಕಂಥವು ಎರಡೂ ಕೂಡ ಅಲ್ಲಿಗೆ ನಾವು ಹಸ್ತಾಂತರ ಮಾಡ್ತೀವಿ. ಆಕ್ಸಿಜನ್ ಪ್ಲಾಂಟಿಗೆ ಆಗಲೇ ಸಂಪೂರ್ಣವಾಗಿ ಬಹುತೇಕ ಇದು ಕಟ್ಟಡದ ಕಾಮಗಾರಿ ಮುಗಿದಿದೆ. ಮೇಲ್ಗಡೆ ರೂಫ್ ಮಾತ್ರ ಹಾಕ್ಬೇಕು. ಅದು ರೂಫ್ ಹಾಕ್ಲಿಕ್ಕೆ ಅದು ಉಪಕರಣ ಬಂದು ಅದು ಒಳಗಡೆ ಕ್ರೇನ್ ಮೂಲಕ ಅದನ್ನ ಒಳಗಡೆ ಸ್ಥಾಪನೆ ಆದಮೇಲೆ ಕಂಪ್ಲೀಟಾಗಿ ಅದು ಕೆಲಸ ಮಾಡಲಿಕ್ಕೆ ಅಥವಾ ಸಂಪೂರ್ಣ ಮಾಡಲಿಕ್ಕೆ ಆಗೋದು. ನನ್ನೇನು ಕೂಡ ಮುಖ್ಯಮಂತ್ರಿಗಳು ಸಭೆ ಪರಿಶೀಲನಾ ಸಭೆ ತೆಗೆದುಕೊಂಡಿದ್ದರು ತುಮಕೂರು ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ. ಅಲ್ಲೂ ಕೂಡ ಈ ಒಂದು ಪ್ರಸ್ತಾಪ ಮುಖ್ಯ ನಮ್ಮ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿ ಸಾಹೇಬರು ವರದಿ ನೀಡಿದರು ಜಿಲ್ಲಾ ಬಗ್ಗೆ, ಜಿಲ್ಲಾ ಕೋವಿಡ್ ನಿಯಂತ್ರಣ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ, ಇಲ್ಲಿವರೆಗೂ ಆಗಿರ್ತಕ್ಕಂಥ ಆಗುಹೋಗುಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ. ನಾವು ಕೂಡ ಸರ್ಕಾರದ ಮೇಲೆ ಇಲ್ಲಿ ನೆಕ್ಸ್ಟ್ ಬರತಕ್ಕಂಥ ಆಮ್ಲಜನಕ ಘಟಕ ಉತ್ಪಾದನಾ ಘಟಕ ಆದಿತ್ಯ ಒಂದು ಪ್ರಯಾರಿಟಿ ಮೇಲೆ ಶಿರಾಗೆ ಪ್ರಾಥಮಿಕ ಆದಿತ್ಯದ ಮೇಲೆ ಶಿರಾಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ, ಒಪ್ಕೊಂಡಿದ್ದಾರೆ. ನೆಕ್ಸ್ಟ್ ಬರತಕ್ಕಂಥ ಆಮ್ಲಜನಕ ಘಟಕವನ್ನು ನಮ್ಮ ಶಿರಾಗೆ ಕೊಡ್ತಾರೆ. ಸರ್, ಹೋಗ್ಲಿ ಎಷ್ಟು ಸರ್, 7 ತಾರೀಕು ಆದಮೇಲೆ ಲಾಕ್ಡೌನ್ ಕಂಟಿನ್ಯೂ ಆಗ್ಬೋದು, ಸರ್ಕಾರ ತೀರ್ಮಾನ ಮಾಡುತ್ತೆ. ಬಹುಶಃ ನಮಗೆ 5-6 ತಾರೀಕು ಸ್ಥಿತಿಗೆ ಗೊತ್ತಾಗುತ್ತೆ. ಇವತ್ತು ಸಡಿಲಿಕೆ ಮಾಡಿದ್ರು ಕೂಡ ಒಂದು ಫೇಸ್ ವೈಸ್ ಲಿಫ್ಟಿಂಗ್ ಅಂತ ಏನು ಹೇಳ್ತಾರೆ ಲಾಕ್ಡೌನ್ನ, ಅದನ್ನು ಮಾಡ್ತಾರೆ. ಒಟ್ಟಿಗೇ ಸಂಪೂರ್ಣವಾಗಿ ಅದನ್ನು ಸಡಿಲಿಕೆ ಮಾಡಲಿಕ್ಕೆ ಹೋಗಲ್ಲ. ಕೆಲವಾರು ಅಗತ್ಯತೆಗಳಿಗೆ ಅವಶ್ಯಕತೆಗಳಿಗೆ ಅವಕಾಶ ಕೊಟ್ಟು ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣ ಸಡಿಲಿಕೆ ನೋಡಲಿಕ್ಕೆ ನಾವು ಇನ್ನೂ ಸ್ವಲ್ಪ ಸಮಯ ತೆಗೆದುಕೋಬೋದು ಅಂತ ಅನ್ಸುತ್ತೆ. ಸರ್, ಹೋಬಳಿಯಲ್ಲಿ ಆಕ್ಸಿಜನ್ ಬೆಡ್ಸ್ ಎಷ್ಟಿದೆ ಸರ್ ಹೋಬಳಿ? ಈಗ ಹೋಬಳಿ ಮಟ್ಟದಲ್ಲಿ ಈಗ ಹೆಚ್ಚುವರಿ ಬರತಕ್ಕಂಥ ಇನ್ನೂ ಆಮ್ಲಜನಕ ಸಾಂದ್ರಕಗಳು ಭಾಳಷ್ಟು ಸರ್ಕಾರದಿಂದನೂ ಬರ್ತಾ ಇದೆ. ಈಗ ಆಮ್ಲಜನಕ ಸಾಂದ್ರಕಗಳು ಈಗೇನು ಆಮ್ಲಜನಕ ಸಾಂದ್ರಕಗಳು ಬರ್ತವೆ ಅವನ್ನ ಹೋಬಳಿ ಮಟ್ಟದಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥ 17 PHCಗಳಿಗೂ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಈ ಏನು ಥರ್ಡ್ ವೇವ್ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಾವು ಸಜ್ಜಾಗ್ತಿದ್ದೇವೆ. ಎಲ್ಲ PHCಗಳನ್ನು ಕೂಡ ಅಗತ್ಯ ಮತ್ತು ಅವಶ್ಯಕತೆ ಇರ್ತಕ್ಕಂಥ ಉಪಕರಣಗಳು ಸೋಂಕಿತರನ್ನು ಬರ್ತಕ್ಕಂಥ ದಿನಗಳಲ್ಲಿ ಅಲ್ಲಿನ ಆಮ್ಲಜನಕ ಕೊಟ್ಟು ಅಲ್ಲೇ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆಗಳಿಗೆ ನಾವು ಸಜ್ಜಾಗ್ತಾ ಇದ್ದೀವಿ. ಸರ್, ಬ್ಲ್ಯಾಕ್ ಫಂಗಸ್ ಶಿರಾ ತಾಲೂಕಲ್ಲಿ ಎಷ್ಟು? ಬ್ಲ್ಯಾಂಕ್ ಫಂಗಸ್ ಬಹುಶಃ ಒಂದು 5 ಕೇಸು ರಿಪೋರ್ಟ್ ಆಗಿದೆ. ಇವರೆಲ್ಲರೂ ಕೂಡ ಉನ್ನತ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಮತ್ತು ಬೋರಿಂಗ್ ಹಾಸ್ಪಿಟ್ಲಲ್ಲಿ ದಾಖಲಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಪ್ರಥಮವಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಶಿರಾ ತಾಲೂಕಿನ ಜನತೆಗೆ ನಮ್ಮ ಆರ್ಯವೈಶ್ಯ ಜನಾಂಗದಿಂದ 4 ಆಕ್ಸಿಜನ್ ಕನ್ವರ್ಟರ್ಸ್ ಅಲ್ಲ ಸರ್, ಕನ್ವರ್ಟರ್ಸ್ ಕಾನ್ಸಂಟ್ರೇಟರ್ಸ್ನ ನಾವು ಕೊಡ್ತಾ ಇದ್ದೀವಿ. ಇದ್ರ ಉಪಯೋಗ ಎಲ್ಲರಿಗೂ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು, ನಾವು ನಮ್ಮ ಸಂಘದಿಂದ ನಮ್ಮ ಆರ್ಯವೈಶ್ಯ ಜನಾಂಗದಿಂದ ಒಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಕೊರೋನಾಗೆ ಭಯ ಪಡೋದು ಬೇಕಿಲ್ಲ, ಹುಷಾರಾಗಿರ್ರಿ. ದಯವಿಟ್ಟು ಬೇಕಾ ಬಿಟ್ಟು ಓಡಾಡೋದು ಅವೆಲ್ಲ ದಯವಿಟ್ಟು ಮಾಡಬೇಡಿ, ಹರಡಬೇಡಿ. ಇದನ್ನು ಏನು ಹೋಮ್ ಕ್ವಾರಂಟೈನ್ ಇದ್ದೀರ ಹಳ್ಳಿಗಳಲ್ಲಿ, ದಯವಿಟ್ಟು ನೀವು ಮನೆಯಲ್ಲೇ ಇದ್ಕೊಂಡು ವಾಸ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ನೀವು ಉಳಿಸ್ದಂಗೆ ಆಗುತ್ತೆ. ನೀವು ಹೆಚ್ಚಿಗೆ ಇವಾಗೆಲ್ಲ ಏನಾಗ್ತಿದ್ರೆ ಹಳ್ಳಿ ಜನ ಎಲ್ಲನೂ ಹೊರಗಡೆ ಬಂದು ಓಡಾಡ್ತಿದ್ದೀರಂತ ರಿಪೋರ್ಟ್ಸ್ ಜಾಸ್ತಿ ಇದೆ. ಅದನ್ನು ದಯವಿಟ್ಟು ನಾವು ಸಹ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ಅದನ್ನು ಆದಷ್ಟು ನಾನು ಅವಾಯ್ಡ್ ಮಾಡಿ ಮನೆಯಲ್ಲೇ ಇದ್ಕೊಂಡು ವಾಸ ಮಾಡ್ಕೊಳ್ಳಿ. ಅದರಿಂದ ಭಯ ಪಡೋಂಥದ್ದೇನಿಲ್ಲ, ನಮಗೂ ಎಲ್ಲ ಕೊರೋನಾ ಆಗಿತ್ತು, ನಾವೆಲ್ಲ ಉಳ್ಕೊಂಡಿದ್ದೀವಿ. ನಾನು 70 ವರ್ಷ ಆದರೂ ಸಹ ಕೊರೋನಾ ಬಂದಿತ್ತು, ನನಗೆ ಏನೂ ಆಗಲಿಲ್ಲ. ಧೈರ್ಯವಾಗಿದ್ದರೆ ಏನೂ ಆಗಲ್ಲ. ಅದಕ್ಕೆ ಕರೆಕ್ಟಾಗಿ ನೀವು
ಟ್ರೀಟ್ಮೆಂಟ್ ತೊಗೊಳ್ಳಿ. ನೀವು ಟ್ರೀಟ್ಮೆಂಟ್ ಪರ್ಫೆಕ್ಟಾಗಿ ತೊಗೊಳ್ಳದೆ 5 ದಿವಸ ಮಾತ್ರೆ ತೊಗೊಬೇಕಾದ್ರೆ 3 ದಿವಸ ತೊಗೊಂಡು 2 ದಿವಸ ಬಿಟ್ಬಿಡೋದು ಇವೆಲ್ಲ ಮಾಡಿದ್ರೆ ಎಡವಟ್ಟು ಆಗೇ ಆಗುತ್ತೆ. ದಯವಿಟ್ಟು ಡಾಕ್ಟ್ರ್ ಏನ್ ಥರ ಯಾವ ಥರ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೋ ಅದನ್ನು ಕಂಟಿನ್ಯೂ ಮಾಡಿ, ಖಂಡಿತ ಯಾರೂ ಸಾಯಲ್ಲ. ನೀವು ಮಾಡ್ಕೊಳ್ಳೋ ಎಡವಟ್ಟುಗಳಿಂದಲೇ ನೀವು ಹೆಚ್ಚು ಕಡಿಮೆ ಆಗ್ತಾ ಇರೋದು. ಮಾಧ್ಯಮ ಮಿತ್ರರು ಸಹ ನಾನು ಕೇಳ್ಕೊಳ್ತೀನಿ, ದಯವಿಟ್ಟು ಏನು ಸಕ್ಸಸ್ ಆಗಿದೆಯೋ ಅದನ್ನು ತೋರಿಸಿ. ಯಾವುದೋ ಒಂದು ಫೇಲ್ ಆಗಿದೆ ಅದನ್ನೇ 10 ಸಾರಿ ತೋರಿಸಿರ, 99 ಸಕ್ಸಸ್ ಆಗಿರೋದು ಖಂಡಿತ ತೋರಿಸಿಲ್ಲ ನೀವು. ಇದರಿಂದಲೇ ತುಂಬ ಎಡವಟ್ಟಾಗ್ತಿರೋದು, ಸಾವುಗಳು ಜಾಸ್ತಿ ಆಗ್ತದೆ, ನಿಮ್ಮಿಂದಲೇ ಆಗ್ತಿರೋದು. ಇದನ್ನು ಆದಷ್ಟು ಸಹ ನೀವನ್ನು ಅವಾಯ್ಡ್ ಮಾಡಿ, ಏನು ಮಾಡಬೇಕು ಅನ್ನೋದನ್ನು ಹೇಳಿ. ಅದನ್ನು ಬಿಟ್ಬಿಟ್ಟು ನೀವು ಇದು ಮಾಡಿದ್ರೆ ಅಂತ ಬರೀ ಅದನ್ನೇ ತೋರಿಸ್ತಾರೆ. ಜನಗಳು ಸಹ ನಾವು ಸಹ ಮೋಸ ಆಗ್ತಾ ಇದ್ದೀವಿ. ಆದಷ್ಟು ಇದನ್ನು ಜನ ಅರ್ಥ ಮಾಡಿಕೊಂಡು ಎಲ್ಲರನ್ನು ಉಳಿಬೇಕು. ಯಾರು ಜೀವ ಕಳ್ಕೊಳ್ಳೋಂಥ ಪರಿಸ್ಥಿತಿ ಯಾರಿಗೂ ಬೇಡ. ಇಷ್ಟೇಳಿ ನನ್ನ 2 ಮಾತನ್ನ ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರ ಪರವಾಗಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಿರಾ ತಾಲೂಕಿನ ಸಾರ್ವಜನಿಕರ ಪರವಾಗಿ, ನಮ್ಮ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವರ್ಗದ ಪರವಾಗಿ, ನಮ್ಮ ಆರ್ಯವೈಶ್ಯ ಮಂಡಳಿಯ ಎಲ್ಲ ಸದಸ್ಯರಿಗಳು, ನಿರ್ದೇಶಕರಿಗರು ಮತ್ತು ಸಹ ಸಂಸ್ಥೆಯ ಎಲ್ಲ ಸದಸ್ಯರಿಗಳು ಕೂಡ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಹೇಳಪ್ಪ.